ಅದೇ ತ್ಯಾಗದ ಸಂಕೇತ. ನಮಗೇನು ಕೊಡದೆ ಹೋದರೂ ಕೂಡ ಜನ್ಮ ಕೊಟ್ಟಿದ್ದಾಳೆ ತಾಯಿ, ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತಾಯಿಯ ಸ್ಥಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅದ ಸ್ಥಾನವನ್ನು ಯಾರೂ ತುಂಬಕ್ಕೂ ಸಾಧ್ಯ ಇಲ್ಲ, ಆ ತ್ಯಾಗವನ್ನು ಯಾರೂ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ತಾಯಿ ಋಣವನ್ನು ತೀರಿಸೋಕ್ಕಾಗಲ್ಲ ಅನ್ನುವಂಥ ಒಂದು ಮಾತಿದೆ. ಯಾವ ಋಣವನ್ನು ಯಾರು ಬೇಕಾದರೂ ತೀರಿಸ್ಬೋದಂತೆ, ಆದರೆ ತಾಯಿ ಋಣ ಇದೆಯಲ್ಲ ಅದೊಂದನ್ನು ಮಾತ್ರ ಯಾರೋ ತೀರಿಸೋಕ್ಕಾಗೋದಿಲ್ಲವಂತೆ ಜೀವನದೊಳಗೆ. ಯಾಕೆಂದರೆ ಅಷ್ಟು ತಾಯಿ ತ್ಯಾಗವನ್ನು ಮಾಡಿರ್ತಾಳೆ, ಸೇವೆಯನ್ನು ಮಾಡಿರ್ತಾಳೆ, ಅದನ್ನು ಯಾರೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲ ಒಂದು ಸಣ್ಣ ಬೀರ್ಬಲ್ಲನ ಕತೆ ಇದು. ಬೀರ್ಬಲ್ಲು ತನ್ನ ತಾಯಿ ಋಣ ತೀರಿಸಬೇಕು ಅಂತ ಅವನಿಗೆ ತುಂಬ ಆಸೆ ಆಯಿತಂತೆ. ತಾಯಿ ಋಣ ತೀರಿಸೋದು ಹೆಂಗೆ? ಒಂದು ದೊಡ್ಡ ಚೀಲದ ತುಂಬ ಚಿನ್ನದ ನಾಣ್ಯ ತಂದನಂತೆ. ಚಿನ್ನದ ನಾಣ್ಯ ತಂದು ತಾಯಿ ಮುಂದೆ ಇಟ್ಟು ತಾಯಿಗೆ ಹೇಳ್ತಾನಂತೆ, ಅಮ್ಮ ನಿನ್ನ ಋಣ ತೀರಿಸಬೇಕು ಅಂತ ಇದ್ದೀನಿ, ಅದಕ್ಕಾಗಿ ಇಷ್ಟೊಂದು ಒಂದು ಚೀಲದ ತುಂಬ ಚಿನ್ನದ ನಾಣ್ಯ ತಂದಿದ್ದೀನಿ, ಇದನ್ನು ನೀನು ಹೇಗೆ ಬೇಕಾದ್ರೂ ಖರ್ಚು ಮಾಡ್ಕೊಳಮ್ಮ, ನಿನ್ನ ಋಣ ತೀರಿಸಿದಾಗ ಆಗುತ್ತೆ ಅಂತ ತಾಯಿಗೆ ಬೀರ್ಬಲ್ಲ ಹೇಳ್ತಾನೆ. ತಾಯಿ ಬಹಳ ಮೇಧಾವಿ ಬುದ್ಧಿವಂತೆ, ನಮ್ಮ ಶಾಂತಕುಮಾರಿ ತಾಯಿ ಇದ್ದಂಗೆ ಅವರು. ಆ ತಾಯಿ ಹೇಳ್ತಾನೆ, ಬೀರ್ಬಲ್ ನೀನು ಏನು ಮಾಡಬೇಡಪ್ಪ, ಅದಿಲ್ಲೇ ನೀನೇ ಮಡಗು, ಒಂದೇ ಒಂದು ಕೆಲಸ ಮಾಡಿ ಇವತ್ತು ಅಂತ ಹೇಳ್ತಾಳೆ. ಏನಿಲ್ಲ, ಇವತ್ತು ರಾತ್ರಿ ನನ್ನ ಸೇವೆ ಮಾಡು, ಇವತ್ತು ರಾತ್ರಿ ನನ್ನ ಸೇವೆ ಮಾಡು ಅಂತ ಹೇಳ್ತಾಳೆ ತಾಯಿ. ಬೀರ್ಬಲ್ಲನಿಗೆ ಸಂತೋಷ ಆಗುತ್ತೆ, ನಮ್ಮಮ್ಮ ಸೇವೆ ಮಾಡೋದಕ್ಕೊಂದು ಅವಕಾಶ, ಇವತ್ತು ರಾತ್ರಿ ಎಲ್ಲ ಸೇವೆ ಮಾಡ್ಬೋದು ಅಂತ. ತಾಯಿ ಮಗ ಮಲಿಕೊಡ್ತಾರೆ, ಊಟ ಎಲ್ಲ ಆದಮೇಲೆ ಮಲಿಕೊಡ್ತಾರೆ. ಸ್ವಲ್ಪ ಹೊತ್ತಿಗೆ ತಾಯಿ ಬೀರ್ಬಲ್ಲನ, ಮಗು ನನಗೆ ಬಾಯಿ ಆಡ್ತಾ ಇದೆ, ನೀರು ತೆಗೆದುಕೊಂಬ ಅಂತ ಹೇಳ್ತಾನೆ. ಇವನು ಸೇವಾಭಾವನೆಯಿಂದ ಓಡೋಡೋಗಿ ನೀರು ತರ್ತಾನೆ, ತಾಯಿಗೆ ಕುಡಿಯೋಕೆ ಕೊಡ್ತಾನೆ, ತಾಯಿ ಕುಡಿಯೋವಾಗಿ ನಟನೆ ಮಾಡಿ ಎಲ್ಲವನ್ನು ಹಾಸಿಗೆ ಮೇಲೆ ಚೆಲ್ಲಿಬಿಡ್ತಾರೆ. ಎಲ್ಲ ಇವನೇನಮ್ಮ ಮಲಿಕೊಂಬೇಕ, ಇಲ್ಲ ಕಣೋ ಕೈ ತಪ್ಪಿದ್ದೋಯ್ತು ಮಲಿಕೊಡೋ ಅಂತ ಹೇಳ್ತಾನೆ. ಏನು ಮಲಿಕೊಡ್ತಾನೆ, ಇನ್ನು ಸ್ವಲ್ಪ ಹೊತ್ತಿನ ಬೀರ್ಬಲ್ಲಿ ನಿದ್ದೆ ಬರಬೇಕು, ತಾಯಿ ತಟ್ಟಲ್ಲಿ ಬೆನ್ನಮ್ಮ ಬರೋ ನನಗೆ ಬಾಯಿ ಆರತ್ತ ನಿರ್ತಾಂಬ ಅಂತ ಹೇಳ್ತಾನೆ. ಈಗ ಕೊಟ್ಟನಲ್ಲಮ್ಮ ಅಂತಂದ, ಇಲ್ಲ ಕಣೋ ಬಾಯಿ ಆರ್ತಾ ಇದೆ ಅಂತ ಹೇಳ್ತಾನೆ. ಅಷ್ಟೇ ಹೋಗಿ ಪ್ರೀತಿಯಿಂದ ತಂದು ಕೊಡ್ತಾನೆ, ಅದೇ ರೀತಿ ನೀರನ್ನೆಲ್ಲ ಹಾಸಿಗೆ ಮೇಲೆ ಚೆಲ್ಲಿಬಿಡ್ತಾರೆ ತಾಯಿ. ಇವನು ಸ್ವಲ್ಪ ಬೇಸರ ಆಗ್ತದೆ, ಇದೇನಮ್ಮ ಈ ಆಗಲೂ ಚೆಲ್ಲೋಯ್ತು, ಇಲ್ಲ ಕಣೋ ಕತ್ಲೆ ಅಲ್ವ ಬಿದ್ದೋಯ್ತು ಕಣೋ ಕೈ ಅಂತ ಏನೋ ನೆಪ ಹೇಳ್ತಾನೆ. ಬಾ ಮಲಿಕು ಅಂತ ಮಲಗಿಸ್ತಾನೆ. ಇನ್ನು ಸ್ವಲ್ಪ ಆಯಿತು, ಬೀರ್ಬಲ್ಲಿ ನಿದ್ದೆ ಬರಬೇಕು, ಇನ್ನೇನು ನಿದ್ದೆ ಬರಬೇಕು, ತಾಯಿ ಬೆಂತಿರ್ತಾಳೆ ಹಿಂಗೆ. ಬೀರ್ಬಲ್ ನನಗೊಂದು ಸ್ವಲ್ಪ ನೀರು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಅವನಿಗಾಲೇ ಬೇಸರ ಶುರುವಾಯಿತು, ಏನಮ್ಮ ಇದೇನು ಈಗ ತಂದು ಕೊಟ್ಟಿದ್ದೀನಿ, ಎರಡು ಸತಿ ತಂದು ಕೊಟ್ಟಿದ್ದೀನಿ, ಈಗ ನೀರು ಕುಡಿತಾ ಇದೆಯಾ, ಏನೇನು ತಿಂದಿದ್ದೀವಿ ಬೆಳಗ್ಗೆಯಿಂದ ಅಂತ ಶುರು ಮಾಡ್ತಾನೆ. ಅವಾಗ ಏನಿಲ್ಲ ನೀರು ಅದೇ ರೀತಿ ನೀರು ಚೆಲ್ಲಿಬಿಡ್ತಾಳೆ ತಿರ್ಗಾ. ಇವನು ಕೊನೆಗೆ ಎಷ್ಟು ಬೇಸರ ಆಗ್ತದೆ ಅಂತಂದರೆ, ನೀನೇನು ನೀರು ತಂದು ನನಗೆ ಮಲಕಕ್ಕೆ ಬಿಡಲ್ಲ, ನೀರು ತಂದು ಕೊಡು ಸಾಯಿ ಅಂತ ಅಂದ್ಬಿಡ್ತಾನೆ. ನನ್ನ ಮಾತ ತಾಯಿ ಹೇಳ್ತಾರೆ, ಕೂತ್ಕೋ ಬಾ ಇಲ್ಲಿ ಅಂತೇಳಿ ಕುಂಡ್ರಿಸ್ಬಿಟ್ಟು, ನೋಡು ಒಂದು ದಿವಸ ಒಂದು ರಾತ್ರಿ ನನಗೆ ನೀರು ತಂದು ಕೊಟ್ಟು ನೀನು ಹಾಸಿಗೆ ಒದ್ದೆ ಆದದಕ್ಕೆ ಇಷ್ಟೊಂದೆಲ್ಲ ಬೇಸರ ಪಟ್ಕೋತೀಯಾ, ನೀನು ಹುಟ್ಟಿದಾಗಿನಿಂದ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋವರೆಗೂ, ನಿನ್ನ ಕೆಲಸ ನೀನು ಮಾಡ್ಕೊಳ್ಳೋವರೆಗೂ ಎಷ್ಟಿಂಥ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನೀನು ಊಹೆ ಮಾಡೋಕ್ಕಾಗೋದಿಲ್ಲಪ್ಪ. ಎಷ್ಟು ಸತಿ ಮಲವಿಸರ್ಜನೆ ಮಾಡ್ತಾ ಇದ್ದೆ, ಎಷ್ಟು ಸತಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದೆ, ನೀನು ಅದನ್ನೆಲ್ಲ ತೊಳಿತಾ ಇದ್ದೆ, ಅದನ್ನೆಲ್ಲ ಬಳಿತಾ ಇದ್ದೆ, ಹೊಸ ಹೊಸ ಬೆಚ್ಚನೆ ಬಟ್ಟೆ ಹಾಕ್ತಾ ಇದ್ದೆ, ಎಷ್ಟು ಸತಿ ಹಾಕಿರ್ಬೋದು, ಲೆಕ್ಕವೇ ಇಲ್ಲ, ಇಡೋದಕ್ಕೆ ಸಾಧ್ಯವೇ ಇಲ್ಲ. ನೀನು ಒಂದು ದಿವಸ ಒಂದು ಗಂಟೆ ಇಷ್ಟು ನೀರು ತಂದು ಕೊಟ್ಟು ಚೆಲ್ಲಿಬಿಟ್ಟ ಆ ಕ್ಷಣಕ್ಕೆ ನೀನು ಇಷ್ಟೊಂದೆಲ್ಲ ಬೇಸರ ಮಾಡ್ಕೊಳ್ತೀಯಲ್ಲ, ಇನ್ನು ತಾಯಿ ಋಣ ತೀರಿಸೋಕ್ಕಾಗತ್ತೇನಪ್ಪ ನೀನು ಅಂತ ಕೇಳ್ತಾಳೆ ತಾಯಿ. ಆಗ ಅವನಿಗೆ ಬೀರ್ಬಲ್ಲನಿಗೆ ಅರ್ಥ ಆಗುತ್ತೆ ತಾಯಿ ಋಣ ಏನು ಅನ್ನೋದನ್ನು. ಇದು ತಾಯಿಯ ಸೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿಯೇ ತಾಯಿ ಎಲ್ಲರಿಗೂ ಮೊದಲನೇ ಗುರು, ಯಾರು ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತ ಒಂದು ಮಾತಿದೆ ನಿಮಗೆ. ಅದು ಬರೆಯೋಕ್ಕಷ್ಟೇ, ಓದೋಕ್ಕಷ್ಟೇ, ಕೇಳೋಕ್ಕಷ್ಟೇ, ಆಚರಣೆಗೆ ತುಂಬ ಕಷ್ಟ, ಯಾರೋ ನೋಡ್ತಾ ಇಲ್ಲ ಇವತ್ತೆಲ್ಲ. ಆದರೆ ಮಕ್ಕಳಲ್ಲಿ ಇವತ್ತಂಥ ಸಂಸ್ಕಾರವನ್ನು ಬೆಳೆಸ್ಬೇಕು. ಇವಾಗ ತಾಯಿ ತಂದೆ ಅಂದರೆ ನಮಗಿಷ್ಟೆಲ್ಲ ಜೀವನ ಕೊಟ್ಟವರೇ, ಜೀವ ಕೊಟ್ಟವರೇ, ಜೀವನಕ್ಕೆ ಬೇಕಾದಂಥ ಎಲ್ಲವನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ನಮಗೆ ಮೊದಲನೇ ದೇವರಾಗಿರೋದವರು, ಅವರಿಗೆ ನಮಗೆ ಸೇವೆ ಸಲ್ಲಿಸಬೇಕು, ಅವರ ಪ್ರೀತಿಯನ್ನು ಗಳಿಸಬೇಕು ಅನ್ನೋದನ್ನು ಮಕ್ಕಳಿಗೆ ಇವತ್ತು ತಾಯಿ ತಂದೆಗಳು ಅರ್ಹಬೇಕಾಗಿರುವಂಥದ್ದು. ಅದರ ಜೊತೆಗೆ ಇವತ್ತು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಾಗಿರುವಂಥದ್ದು. ಸಂಸ್ಕಾರ ಶಿಕ್ಷಣದಷ್ಟೇ ಮುಖ್ಯ. ಇವತ್ತು ನೋಡಿ, ಬರೀ ಶಿಕ್ಷಣ ಆದರೆ ಅಷ್ಟೇ ಸಾಲದು ಮಕ್ಕಳಿಗೆ. ಶಿಕ್ಷಣದ ಜೊತೆಯಲ್ಲಿ ನೀವು ತಾಯಿಯಾದಂಥವಳು, ತಂದೆಯಾದಂಥವರು ಅವರಿಗೆ ಆದರ್ಶವನ್ನು ತುಂಬಬೇಕಾಗಿರುವಂಥದ್ದು.
ಉತ್ತಮ ಮಾರ್ಗದರ್ಶನವನ್ನು ಮಕ್ಕಳಿಗೆ ಮಾಡಬೇಕಾಗಿರುವಂಥದ್ದು ಒಬ್ಬ ತಾಯಿ ಆದ್ಯ ಕರ್ತವ್ಯವೂ ಕೂಡ ಆಗಿರುವಂಥದ್ದು. ನೀವೆಲ್ಲ ಕೇಳಿದಿರಿ, ವಿಜಯನಗರದ ಅರಸರ ಕಾಲದಲ್ಲಿ ಲಕ್ಷ್ಮೀಧರ ಅಮಾತ್ಯ ಅನ್ನುವಂಥ ದೊಡ್ಡ ಮಂತ್ರಿಯಾಗಿ ಹೋದ. ಅವನ ಜೀವನದಲ್ಲಿ ಅವನ ತಾಯಿ ತಾನು ಹಾಲು ಕುಡಿಸಬೇಕಾದರೆ ಮಗುವಿನಲ್ಲಿ ಬಾಯಿಗೆ ಹಾಲು ಕುಡಿಸಿದ್ರೆ ಕಿವಿಯಲ್ಲಿ ಅಮೃತೋಪವಾದಂಥ ಮಾತುಗಳನ್ನು ತಿಳಿಸ್ಕೊಡ್ತಾ ಇದ್ದಂತೆ. ನೀನು ಇಂತಿಂಥ ಕೆಲಸ ಮಾಡಬೇಕು, ಸಾಲು ನೆರವುಗಳನ್ನು ನಡೆಸು, ಸೆರೆಗಳು ಸಿಲುಕವರನ್ನು ಬಿಡಿಸು, ಬಾವಿಯನ್ನು ತೋಡಿಸು, ಏನೆಲ್ಲ ನೀನು ಲೋಕೋಪಕಾರವಾದಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಂತೆ ತಾಯಿ. ಹಾಗೆ ಕೇಳಿದಂತಹ ಮನುಷ್ಯ ಅವನು ಲಕ್ಷ್ಮೀಧರ ಮಾತೆ. ದೊಡ್ಡ ಎತ್ತರಕ್ಕೆ ಬೆಳೆದ ದೊಡ್ಡ ಮಂತ್ರಿಯಾದ ಆ ತಾಯಿಯ ಮಾತಿನಂತೆ ಕೆಲಸಗಳನ್ನು ಮಾಡಿ ಇಡೀ ಜಗತ್ತು ಮೆಚ್ಚುವಂತಹ ರೀತಿಯಲ್ಲಿ ಬದುಕನ್ನು ಸಾಗಿಸ್ತಾ. ಇದು ಮಕ್ಕಳಿಗೆ ನೀವು ಶಾಲಾ ಶಿಕ್ಷಣದ ಜೊತೆಯಲ್ಲಿ ಮನೆಯಲ್ಲಿ ಕೊಡಬೇಕಾಗಿರುವಂಥ ದೊಡ್ಡ ಸಂಸ್ಕಾರದ ಒಂದು ದೊಡ್ಡ ಒಂದು ಬೆಳಕನ್ನು ಮಕ್ಕಳಿಗೆ ಕೊಡಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು. ಮಕ್ಕಳು ಬೆಳೆಯುವಂಥದ್ದು ಎರಡು ಸ್ಥಳ, ಒಂದು ಮನೆ ಮತ್ತೊಂದು ಶಾಲೆ. ಎರಡು ಬಿಟ್ಟರೆ ಮಕ್ಕಳು ಎಲ್ಲೂ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನೀವೆಲ್ಲ ಲೈಫ್ ಇನ್ಶೂರೆನ್ಸ್ನ ಸಿಂಬಲ್ ನೋಡಿರ್ತೀರಿ. ಅವನ್ನ ಒಂದು ಉರಿಯುತ್ತಿರುವ ದೀಪವನ್ನು ರಕ್ಷಣೆ ಮಾಡುವಂಥ ಎರಡು ಕೈಗಳು ಯಾವುದಾದ್ರೂ ಇದೆ ಅಂತಂದರೆ ಅದು ಎರಡು ಕೈಗಳಂತ ಅದನ್ನು ನಡೆದರೆ ಉರಿಯುತ್ತಿರುವ ದೀಪ ಮಗುವಾದರೆ ಮಕ್ಕಳಾದರೆ ಒಂದು ಕೈ ಪೋಷಕರು ಮತ್ತೊಂದು ಕೈ ಶಿಕ್ಷಕರು. ಶಿಕ್ಷಕರು ಮತ್ತು ಪೋಷಕರು ಎರಡೂ ಕೂಡ ಮಕ್ಕಳಿಗೆ ಆದರ್ಶವಾಗಬೇಕಾಗ್ತದೆ. ಮಕ್ಕಳು ಮನೆಯಲ್ಲಿ ಎಷ್ಟು ಕಲ್ತು ಬರ್ತಾರೋ ಹಾಗೆ ಶಾಲೆಗೆ ಬಂದ ಮೇಲೆ ಶಿಕ್ಷಕರು ಅವರ ಮಕ್ಕಳಿಗೆ ಬೋಧನೆ ಮಾಡುವಂಥದ್ದಲ್ಲ, ತಮ್ಮನ್ನು ನೋಡಿ ಕಲಿತಾರೆ ಎನ್ನುವಂಥದ್ದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅವರ ನಡೆನುಡಿ, ಅವರ ಆಚಾರ ವಿಚಾರಗಳನ್ನೆಲ್ಲವನ್ನು ಕೂಡ ಮಕ್ಕಳು ಪಾಲನೆ ಮಾಡ್ತಾರೆ, ಅನುಕರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕಾಗಿ ಇವತ್ತು ಪೋಷಕರು ಮೊದಲನೇ ಶಿಕ್ಷಕರಾದರೆ ಶಿಕ್ಷಕರು ಎರಡನೇ ಪೋಷಕರಾಗಿ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು. ಶಿಕ್ಷಕರು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿರುವಂಥದ್ದು. ಇವತ್ತು ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಬೇಕಾಗಿರುವಂಥದ್ದು ಶಿಕ್ಷಕರ ಅತ್ಯಂತ ಪ್ರಮುಖವಾದಂತಹ ಜವಾಬ್ದಾರಿಯೂ ಕೂಡ ಆಗಿರುವಂಥದ್ದು. ಶಿಕ್ಷಣವೇ ದೊಡ್ಡ ಶಕ್ತಿ ಅಂತೇಳಿ ನಾವು ಕರ್ಕೊಂಡು ಬಂದಿದ್ದೀವಿ. ವಿವೇಕಾನಂದರ ಮಾತನ್ನು ಹೇಳ್ತಾ ಇದ್ದರು. ವಿವೇಕಾನಂದರು ಇಡೀ ಪ್ರಪಂಚವನ್ನು ಸುತ್ತಕೊಂಡು ಬಂದರು. ಪ್ರಪಂಚವನ್ನೆಲ್ಲ ಸುತ್ತಕೊಂಡು ಬಂದ ಮೇಲೆ ಭಾರತಕ್ಕೆ ಬಂದ ಮೇಲೆ ಅವರನ್ನು ಕೇಳಿದರು, ಭಾರತ ನಮ್ಮ ದೇಶ ಬೆಳೀಬೇಕಾದರೆ ಅಭಿವೃದ್ಧಿ ಸಾಧನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದರು. ಆಗ ವಿವೇಕಾನಂದರು ಒಂದೇ ಮಾತನ್ನು ಹೇಳಿದ್ರೆ ಬೇರೆ ಏನು ಹೇಳಿ, ಎಜುಕೇಷನ್ 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 ಅಲೋನ್ ಅನ್ನುವಂಥ ಒಂದೇ ಮಾತನ್ನು ಹೇಳಿದ್ರು, ಬೇರೆ ಏನೂ ಹೇಳಲಿಲ್ಲ. ಶಿಕ್ಷಣ ಕೊಡಿ, ಶಿಕ್ಷಣ ಕೊಡಿ, ಶಿಕ್ಷಣ ಒಂದೇ ನಮ್ಮ ದೇಶವನ್ನು ಮೇಲೆತ್ತೋದಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಅವರು ಹೇಳಿರುವಂಥ ಅವರು. ಹಾಗೆ ಆದಮೇಲೆ ಮಕ್ಕಳು ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುವಂಥದ್ದು. ಈಚ್ ಮ್ಯಾನ್ ಈಸ್ ಗ್ರೇಟ್ ಇನ್ ಓನ್ ಪ್ಲೇಸ್ ಅನ್ನುವಂತಹ ಒಂದು ಮಾತಿದೆ. ಪ್ರತಿಯೊಬ್ಬರು ಕೂಡ ಅವರವರ ಸ್ಥಾನದಲ್ಲಿ ದೊಡ್ಡವರೇ. ಮಕ್ಕಳು ಮಕ್ಕಳ ಸ್ಥಾನದಲ್ಲಿ ದೊಡ್ಡವರೇ ಅವರು. ಇವತ್ತು ಮಕ್ಕಳು ಕೂಡ ಅವರು ತಮ್ಮ ಕರ್ತವ್ಯವನ್ನು ಜವಾಬ್ದಾರಿಯನ್ನು ಅರ್ತುಕೊಳ್ಬೇಕಾಗಿರುವಂಥದ್ದು. ಮಕ್ಕಳು ಒಬ್ಬ ನನ್ನ ವಿದ್ಯಾರ್ಥಿ ಅನ್ನುವಂಥ ಪ್ರಜ್ಞೆ ಮಕ್ಕಳಲ್ಲಿ ಜಾಗೃತವಾಗಿರಬೇಕಾಗ್ತದೆ. ಒಬ್ಬ ವಿದ್ಯಾರ್ಥಿ ಅನ್ನುವಂಥ ಪ್ರಜ್ಞೆ ಜಾಗೃತವಾದರೆ ಅವನು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿಯ ಲಕ್ಷಣ ಮುಖ್ಯವಾಗಿರುವಂಥದ್ದು, ತಾನು ಓದಬೇಕು, ನಾನು ಪಾಠವನ್ನು ಕೇಳಬೇಕು, ಚೆನ್ನಾಗಿ ಮನನ ಮಾಡಬೇಕು, ಮನನ ಮಾಡಿ ಅದನ್ನು ನನ್ನದನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂತಹ ಗುಣಗಳನ್ನು ವಿದ್ಯಾರ್ಥಿ ಯಾವತ್ತೂ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕಾಗಿರುವಂಥದ್ದು ವಿದ್ಯಾರ್ಥಿಯ ಆದ್ಯ ಕರ್ತವ್ಯವಾಗಿರುವಂಥದ್ದು ಕೂಡ. ಶಾಲೆಗೆ ಮೇಡಮ್ನವ್ರು ಹೇಳ್ತಾ ಇದ್ದರು, ಕಾಲ ಸಮಯ ವಿದ್ಯಾರ್ಥಿಗೆ ಏನಾದರೂ ಒಂದು ಸಂಪತ್ತಿದೆ ಅಂದರೆ ಕಾಲವೇ ಸಂಪತ್ತು. ಸಮಯ ಹಾನಿ ಮಾಡಬಾರದು, ಕಾಹಾನಿಯೇ ಸಮಯಚ್ಯುತಿ ಅಂತ ಹೇಳ್ತಾನೆ. ಯಾವುದಪ್ಪ ನಷ್ಟ ಅಂದರೆ ನಮ್ಮ ಜೀವನದಲ್ಲಿ ನಾವು ದುಡ್ಡು ಕಳ್ಕೊಳೋದು ನಷ್ಟ ಅಲ್ಲ, ಬಟ್ಟೆ ಕಳ್ಕೊಳೋದು ನಷ್ಟ ಅಲ್ಲ, ವಸ್ತು ಕಳ್ಕೊಳೋದು ನಷ್ಟ ಅಲ್ಲ, ನಾವು ಸಮಯವನ್ನು ವ್ಯರ್ಥ ಮಾಡ್ತೀವಲ್ಲ, ಸುಮ್ಮನೆ ಕಾಲವನ್ನು ಕಳಿತೀವಲ್ಲ, ಅದೇ ದೊಡ್ಡ ನಷ್ಟ ನಮ್ಮ ಜೀವನದಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ಮಕ್ಕಳು ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡೋದಾಗಿ ಸಾರ್ಥಕವಾಗಿ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಒಂದೊಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಅದನ್ನು ವಿದ್ಯೆಯ ಗಳಿಕೆಗಾಗಿ ಬಳಕೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ವಿದ್ಯಾರ್ಥಿಯ ಅತ್ಯಂತ ಮುಖ್ಯವಾಗಿರುವಂತಹ ಗುಣ ಆಗಿರುವಂಥದ್ದು. ಹಾಗೆ ವಿದ್ಯಾರ್ಥಿಯಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನುವಂಥ ದೊಡ್ಡ ಮಾತಿದೆ. ಯಾರಲ್ಲಿ ಶ್ರದ್ಧೆ ಇರ್ತದೆ ಆ ಶ್ರದ್ಧೆ ಇರುವಂತಹ ಅವನು ಯಾವತ್ತೂ ಕೂಡ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ. ನೀವೆಲ್ಲ ಕೇಳಿದ್ದೀರಿ ಏಕಲವ್ಯನ ಕತೆ ಕೇಳಿದ್ದೀರಿ. ಏಕಲವ್ಯನಿಗೆ ಗುರು ಯಾರು? ತಾನಿಗೆ ತಾನೇ ಗುರು ಆಗ್ತಾನೆ. ದ್ರೋಣಾಚಾರ್ಯರು ಬಿಲ್ಲು ವಿದ್ಯೆ ಕಲಿಸೋದಕ್ಕೆ ಹೋಗೋದಿಲ್ಲ, ನೀನು ನೀಚೆ ಕುಳಿದವನು ಅಂತ ಬಿಟ್ಟುಬಿಡ್ತಾರೆ. ಆದರೆ ಅವನು ಛಲ ಬರ್ತದೆ ಅವನಿಗೆ, ನಾನು ಚೆನ್ನಾಗಿ ವಿದ್ಯೆ ಬಿಲ್ಲು ವಿದ್ಯೆ ಕಲಿಯಲೇಬೇಕು ಅಂತೇಳಿ.
ಎಂಥ ಬಿಲ್ಲುವಿದ್ಯೆಗಾರ ಆಗ್ತಾನೆ ಅಂದರೆ ಅರ್ಜುನನನ್ನು ಮೀರಿಸುವಂಥ ಬಿಲ್ಲುವಿದ್ಯೆ ಮಾಡಿಕೊಳ್ತಾನೆ. ಎಲ್ಲಿತ್ತವನಿಗೆ ಅವನ ಶ್ರದ್ಧೆ, ಅಭ್ಯಾಸ, ಕಠಿಣ ಪರಿಶ್ರಮ, ಅದರಿಂದಾಗಿ ಅವನು ಅರ್ಜುನನನ್ನು ಮೀರಿಸುವಂಥ ದೊಡ್ಡ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಹಾಗೆ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಶಕ್ತಿ ಇದೆ, ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಮನೋಭಾವ. ನಾನು ಮಾಡಬಲ್ಲೆ, ನಾನು ಈ ಎತ್ತರ ಏರಬಲ್ಲೆ, ನಾನು ಈ ಕೆಲಸವನ್ನು ಸಾಧಿಸಬಲ್ಲೆ, ಐ ಕ್ಯಾನ್ ಡೂ ಅನ್ನುವಂತಹ ಮಾತಿರಬೇಕು ಯಾವಾಗಲೂ ಕೂಡ ಅವರಿಗೆ. ನಾನು ಸಾಧನೆ ಮಾಡೇ ಮಾಡ್ತೀನಿ. ಇವತ್ತು ನೋಡಿ, ಇವತ್ತು 10ನೇ ತರಗತಿ ಮಕ್ಕಳು ಈ ಶಾಲೆಯಲ್ಲಿ 96 97 98% ತೆಗೆದವರೆ ಅಂದರೆ ಆ ಒಂದು ಆತ್ಮವಿಶ್ವಾಸ ಮಕ್ಕಳಲ್ಲಿ ತುಂಬಿರುವಂಥದ್ದು. ಆ ಪ್ರತಿಭೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಇರ್ತದೆ. ಆದರೆ ಆ ಶ್ರದ್ಧೆ ಅನ್ನುವುದನ್ನು ಯಾವತ್ತು ಬಳಸ್ಕೊಳ್ತಾರೆ, ಯಾವತ್ತು ಕಾಲವನ್ನು ವಿನಿಯೋಗ ಮಾಡಿಕೊಳ್ಳುತ್ತಾರೆ, ಶಿಸ್ತುಬದ್ಧವಾದಂತಹ ಜೀವನವನ್ನು ನಡೆಸಾಗಿಸ್ತಾರೆ, ಕಠಿಣವನ್ನು ಪರಿಶ್ರಮವನ್ನು ಪಡ್ತಾರೆ, ಅವರು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಯಾರಿಗೆ ಅವಕಾಶಗಳು ಲಭ್ಯ ಆಗ್ತವೆ? ಎತ್ತರಕ್ಕೆ ಬೆಳೆದವ್ರಿಗೆ ಅವಕಾಶ ಲಭ್ಯ ಆಗ್ತಾ ಇರ್ತವೆ. ಸಾಧನೆ ಮಾಡಿದವ್ರಿಗೆ ಅವ್ರ ಹತ್ರಕ್ಕೆ ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇರ್ತವೆ. ಹಾಗೆ ಇವತ್ತು ಮಕ್ಕಳು ಉತ್ತಮವಾದಂತಹ ಸಾಧನೆಯನ್ನು ಮಾಡಬೇಕಾಗ್ತದೆ. ಇವತ್ತು ಮನೆಯಲ್ಲಿ ಬಡತನ ಇರ್ಬೋದು, ಸೌಕರ್ಯಗಳ ಕೊರತೆ ಇರ್ಬೋದು, ಆದರೆ ನಮಗೆ ಬುದ್ಧಿಗೇನು ಕೊರತೆ ಇಲ್ಲ. ಅನೇಕ ಸೌಲಭ್ಯಗಳಿಲ್ಲದೆ ಹೋದರೂ ಕೂಡ ಇವತ್ತು ಸಾಧನೆ ಮಾಡಿದಂಥ ಅವರ ಜೀವನವನ್ನು ನೋಡಬೇಕಾಗ್ತದೆ. ನಾವು ಇಲ್ಲಿ ನಾವು ವಿಶ್ವೇಶ್ವರಯ್ಯನವ್ರ ಜೀವನ ನೋಡಿದಾಗ ವಿಶ್ವೇಶ್ವರಯ್ಯನವರು ಬೀದಿ ದೀಪ್ತಲ್ಲಿ ಬೆಳೆದರು ಅನ್ನೋದನ್ನು ಓದಿದ್ರು ಅನ್ನೋದನ್ನೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಅಂತಹ ಬೀದಿ ದೀಪ್ತಲ್ಲಿ ಹೋಗುವಂಥ ಅವಕಾಶ ಏನಿಲ್ಲ ನಮಗೆ, ಅಂತಹ ಕೊರತೆ ಏನಿಲ್ಲ. ಇವತ್ತು ಅನೇಕ ಸೌಲಭ್ಯಗಳು ಇವತ್ತು ಲಭ್ಯ ಆಗ್ತಾ ಇದ್ದಾವೆ. ಇವತ್ತು ಶಿಕ್ಷಣಕ್ಕೆ ಸರ್ಕಾರ ಭಾಳ ಒತ್ತು ಕೊಡ್ತಾ ಇದೆ, ನಿಮಗೆ ಏನೆಲ್ಲ ಸೌಕರ್ಯಗಳನ್ನು ಕೊಡ್ತಾ ಇದೆ, ಅದನ್ನೆಲ್ಲ ಬಳಸಿಕೊಂಡು ನಾವು ಬೆಳೀಬೇಕು ಬೆಳೀಬೇಕು ಅನ್ನುವಂತಹ ಛಲ ವಿದ್ಯಾರ್ಥಿಗಳಲ್ಲಿ, ದೊಡ್ಡ ಸಂಕಲ್ಪ ಅದಿದ್ದಾಗ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ, ಒಳ್ಳೆಯ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಸಾಧನೆಯನ್ನು ಮಾಡೋದಕ್ಕೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಕಾರಣದಿಂದಾಗಿ ಈ RNVK ಶಿಕ್ಷಣ ಸಂಸ್ಥೆಯನ್ನು ಈ ಒಂದು ಭಾಗದಲ್ಲಿ, ಇಲ್ಲೇನು ಶ್ರೀಮಂತ ಮಕ್ಕಳೇನಿಲ್ಲ ಯಾರು, ಇಲ್ಲಿ ಇಲ್ಲೆಲ್ಲ ಬಡತನ ಕಡು ಬಡತನದ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಕಾರಣದಿಂದಾಗಿ ತಾಯಿ ಶಾಂತಕುಮಾರಿಯವರು ಬಹಳ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಒಂದು ಮಾತಿದೆ, ನೀನೊಂದು ಶಿಕ್ಷಣ ಸಂಸ್ಥೆಯನ್ನು ತೆರೆ, 100 ಜೈಲುಗಳನ್ನು ಮುಚ್ಚಬಹುದು ಅನ್ನುವಂತಹ ಒಂದು ಮಾತಿದೆ. 100 ಜೈಲುಗಳನ್ನು ಮುಚ್ಚಬಹುದು ಅಂತಂದರೆ, ಒಂದು 100 ಜೈಲಿಗೆ ಹೋಗುವಂಥ ಮಕ್ಕಳ ಒಂಥ ರೀತಿಯ ಜನಗಳನ್ನು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡೋದಕ್ಕೆ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಕೊಡುಗೆಯನ್ನು ಕೊಡ್ತವೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂಥದ್ದು. ಇವತ್ತು ಅಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ವಿಶೇಷವಾದಂತಹ ಗುರು ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಅವರು ನಮ್ಮ ದೇಶದಲ್ಲಿ ಗುರುವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತೇಳಿ ಬಹಳ ಶ್ರೇಷ್ಠವಾದಂತಹ ಸ್ಥಾನವನ್ನು ನಮ್ಮ ಭಾರತೀಯರು ಕೂಡ ಕೊಟ್ಕೊಂಡು ಬಂದಿರುವಂತಹ ಅವರು. ನೀವೆಲ್ಲ ಪಾಶ್ಚಿಮಾತ್ಯರು ಕೂಡ, ಇವತ್ತು ಸಾಕ್ರಟಿಸ್ ಇರ್ಬೋದು, ಬೇರೆ ಬೇರೆ ತತ್ವಜ್ಞಾನಿಗಳಿರ್ಬೋದು, ಅವರೆಲ್ಲರೂ ಕೂಡ ಗುರುವಿನ ದೊಡ್ಡ ಮಹತ್ವವನ್ನು ಅರ್ಥಂತಹವರಾಗಿರುವಂತಹ ಅವರು. ಅವರೊಂದು ಮಾತನ್ನು ಹೇಳ್ತಾರೆ, ನೇಚರ್ ಬ್ರಿಂಗ್ಸ್ ಅಸ್ ಟು ದಿ ಅರ್ತ್. ಈ ಪ್ರಕೃತಿ ನಮ್ಮನ್ನು ಕೆಳಗ್ತಂತೆ, ದ ಮಾಸ್ಟರ್ ದ ಗುರು ಟೇಕ್ಸ್ ಅಸ್ ಟು ದಿ ಸ್ಕೈ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ ಪಾಶ್ಚಿಮಾತ್ಯರು. ಗುರು ಅನ್ನುವಂತಹ ನಮ್ಮನ್ನೇನು ಮಾಡ್ತಾನೆ ಅಂದರೆ ಮೇಲಕ್ಕೆ ಎತ್ಕೊಂಡು ಹೋಗ್ತಾನೆ, ಪ್ರಕೃತಿ ನಮಗೆ ಕೆಳಕ್ಕೆ ತೆಗೆದುಕೊಂಡು ಬಂದರೆ, ಆದರೆ ಗುರು ನಮ್ಮನ್ನು ಮೇಲಕ್ಕೆ ಎತ್ತರಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡ್ತಾನೆ ಎನ್ನುವಂತಹ ಮಾತಿದೆ. ಹಾಗೆ ಇವತ್ತು ಗುರು ಅನ್ನುವಂತಹ ಶಬ್ದ ಇದೆಯಲ್ಲ, ಅದೇ ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಗುರು ಅನ್ನುವಂತಹ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಗುಕಾರ ಅಂಧಕಾರ ಸ್ಯಾತ್ ಋಕಾರಸ್ತನ್ನಿರೋಧಕ ಅಂತ ಹೇಳಿದ್ದಾರೆ. ಅಂಧಕಾರವನ್ನು ಅಜ್ಞಾನವನ್ನು ಹೋಗಲಾಡಿಸುವಂಥ ಅವನು ಯಾರೋ ಅವನೇ ಗುರು ಅನ್ನುವಂತಹ ಮಾತನ್ನು ಇಟ್ಕೊಂಡು ಬಂದಿರುವಂಥವ್ರು. ನಿಮಗೆ ವರ್ಣ ಮಾತ್ರ ಕಲಿಸಿದಾತಂ ಗುರು ಅನ್ನುವಂತಹ ಒಂದು ಮಾತಿದೆ ನಮ್ಮಲ್ಲಿ. ಒಂದಕ್ಷರ ಹೇಳಿಕೊಟ್ಟವನು ಕೂಡ ಗುರುವಾಗ್ತಾನೆ. ಅಷ್ಟೇ ಅಲ್ಲ, ನೀವು ದಾರಿಲಿ ಹೋಗಬೇಕಾದ್ರೆ ಸರಿಯಾಗಿ ಹೋಗು ಅಂತ ಹೇಳ್ತಾನೆ, ಅವನು ಗುರುವಾಗ್ತಾನೆ ನಿಮಗೆ. ನೀವು ತಪ್ಪು ಮಾಡಿದಾಗ ತಿತ್ತನೆಲ್ಲ, ಅವನೊಬ್ಬ ಗುರುವಾಗ್ತಾನೆ ನಿಮಗೆ. ಒಳ್ಳೆಯ ರೀತಿಯ ಮಾತುಗಳನ್ನು ಹೇಳ್ತಾನೆ, ಅವನು ಗುರುವಾಗ್ತಾನೆ ನಿಮಗೆ. ಕೇವಲ ಬಟ್ಟೆ ಹಾಕಿ ನಾವು ಕುಳಿತುಕೊಂಡು ಗುರುವಾಗಿ ಪಾಠ ಮಾಡಿದವ್ರು ಅಷ್ಟೇ ಗುರು ಅಂತ ಭಾವಿಸಬಾರದು. ಗುರು ಅನ್ನೋದು ಬಹಳ ಅರ್ಥ ಇರುವಂಥದ್ದು. ಅನೇಕ ರೀತಿಯಲ್ಲಿ ಯಾರೇ ಆಗಲಿ ನಿಮಗೆ ಒಳಿತಿನ ಕಡೆಗೆ ಕೊಂಡೊಯ್ಯುವಂಥ ಕೆಲಸ ಮಾಡ್ತಾರಲ್ಲ, ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥ ಕೆಲಸ ಮಾಡ್ತಾರಲ್ಲ, ಸತ್ಯದ ಕಡೆಗೆ ಕೊಂಡೊಯ್ಯುವಂಥ ಕೆಲಸ ಮಾಡ್ತಾರಲ್ಲ, ಅವರೆಲ್ಲರೂ ಕೂಡ ಗುರುವಿನ ಸ್ಥಾನವನ್ನೇ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಅದಕ್ಕಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಂತಹ ಗುರುವಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟುಕೊಂಡು ಬಂದಿರುವಂತಹ ಅವರು. ಗುರು ನಮನ ಅನ್ನೋದೊಂದು ನೆಪ ಎಲ್ಲರ ಒಂದು ಒಳಗೆ ನಮ್ಮ ಮನಸ್ಸಿನೊಳಗೆ ಒಂದು ಬೆಳಕನ್ನು ಉಂಟು ಮಾಡಿಕೊಳ್ಳುವಂಥದ್ದೇ ಮುಖ್ಯವಾಗಿರುವಂಥ ಸಂಗತಿ ಅನ್ನುವ ಕಾರಣದಿಂದಾಗಿ ಗುರುಪೂರ್ಣಿಮೆಯಂದು ಗುರುವಂದನಾ ಕಾರ್ಯಕ್ರಮವನ್ನು ಗುರುಪೂರ್ಣಿಮೆಯನ್ನು ಆಚರಿಸ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇವತ್ತು ಶಾಲೆಯಲ್ಲಿ ಮಕ್ಕಳಿಗೆ ಗುರುಪೂರ್ಣಿಮೆ ಗುರು ನಮನ ಅಂದರೆ ಪ್ರತಿ ದಿವಸವೂ ಗುರು ನಮನವೇ. ನೀವು ತಾಯಿಯಲ್ಲಿ ಮನೆಯಲ್ಲಿ ತಾಯಿಗೆ ನಮಿಸುವಂಥದ್ದು,
ಶಾಲೆಯನೇ ಗುರುವಿಗೆ ನಮಿಸುವಂಥದ್ದು, ಇವೆರಡು ಮಾಡುವಂಥದ್ದು ಪ್ರತಿ ಹಂತದಲ್ಲಿ ಪ್ರತಿ ದಿವಸವೂ ಕೂಡ ನಡ್ಕೊಂಡು ಹೋಗುವಂಥ ಕೆಲಸ ಆಗ್ತಾ ಇರುವಂಥದ್ದು. ಇಲ್ಲಿ ಬಹಳಷ್ಟು ಜನ ಪೋಷಕರೆಲ್ಲರೂ ಕೂಡ ಬಂದಿರುವಂತಹ ಅವರು, ನಿಮ್ಮ ಒಂದು ಬದುಕು ನಿಜಕ್ಕೂ ಕೂಡ ಆದರ್ಶ ಆಗಬೇಕು. ಮಕ್ಕಳಿಗೆ ಇವತ್ತು ಆದರ್ಶ ಎಲ್ಲಿ ತರಬೇಕು? ಮಕ್ಕಳು ಬಹುತೇಕ ಮಕ್ಕಳ ಆದರ್ಶಗಳನ್ನು ಎಲ್ಲಿ ನೋಡ್ತಾ ಇದ್ದಾರೆ ಇವತ್ತು ಅಂತಂದರೆ, ಸಿನಿಮಾದವರು ಆದರ್ಶ ಅಂದ್ಕೋತಾರೆ, ಕ್ರಿಕೆಟ್ನವರು ಆದರ್ಶ ಅಂತಾರೆ. ಅದು ಹೋಗ್ಬೇಕಿವತ್ತು. ನಮ್ಮ ಒಬ್ಬ ನಮ್ಮಮ್ಮ ನನಗೆ ಆದರ್ಶ, ನನ್ನ ತಂದೆ ನನಗೆ ಆದರ್ಶ ಅನ್ನುವಂಥ ಭಾವನೆ ಬಂದರೆ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಇದೆ ಅಂತೇಳಿ ಭಾವಿಸ್ಬೇಕಾಗ್ತದೆ. ಇವತ್ತು ಬಹುತೇಕ ಮಕ್ಕಳನ್ನು ಆದರ್ಶ ಎಲ್ಲಿ ನೋಡ್ತಾರೆ ಅಂತಂದರೆ, ಸಿನಿಮಾ ಕ್ರಿಕೆಟ್ನವರು ಅಥವಾ ಸಿನಿಮಾದವ್ರು ನೋಡಿಬಿಟ್ರೆ ಅವ್ರಿಗೇನು ಪ್ರಪಂಚವೇ ಇಲ್ಲ ಅನ್ನುವಂತಹ ಮಾತಾಡ್ತಾರೆ. ಸಿನಿಮಾದವರಾಗಲಿ ಕ್ರಿಕೆಟ್ನವರಾಗಲಿ ನಿಮ್ಮನ್ನು ಉದ್ಧರಿಸೋದಿಲ್ಲ. ನಿಮ್ಮ ಮನಸ್ಸನ್ನು ಹೇಳ್ತಾ ಇರಲ್ಲ, ಮನಸ್ಸನ್ನು ಏಕಾಗ್ರಹಿಸಿಕೊಳಿಸ್ಬೇಕು, ಅತ್ತ ಇತ್ತ ಚಂಚಲ ಹರಿಸಬಾರ್ದು ಅಂತೇಳಿ. ಯಾರು ನಿಮ್ಮನ್ನು ಮನಸ್ಸಿನ ದೂರ ಕಳಿಸ್ತಾರೆ ಅಂದರೆ ಅವೇ ನಿಮ್ಮನ್ನು ದೂರ ಕಳಿಸುವಂಥದ್ದು. ಇವತ್ತು ಕ್ರಿಕೆಟ್ ಬಂತು ಅಂದರೆ ಸಾಕು, ಎಲ್ಲರೂ ಕ್ರಿಕೆಟ್ ಟಿ ವಿ ಮುಂದೆ ಕೂತ್ಕೊಂಡ್ಬಿಟ್ಟು ಕ್ರಿಕೆಟ್ ನೋಡ್ತಾ ಇರ್ತಾರೆ. ನೀವು ಓದೋದು ಬಿಡ್ತಾರೆ, ಕೆಲಸ ಮಾಡೋದು ಬಿಡ್ತಾರೆ, ಎಲ್ಲವನ್ನು ಬಿಡ್ತಾರೆ. ಒಬ್ಬ ಸಿನಿಮಾದವರು ಬಂದರು ಅಂದರೆ ಸಾಕು, ಏನು ಅವನಿಂದೆ ಮುಗಿ ಬೀಳ್ತಾ ಇರ್ತಾರೆ, ಏನು ಕೊಡ್ತಾರೋ ಅದೇನು ಅಂತ ಗೊತ್ತಿಲ್ಲ. ಅಷ್ಟು ಇವತ್ತು ಜನಗಳಿಗೆ ಒಂದು ಹುಚ್ಚಿಡಿದು ಬಿಟ್ಟದೆ ಇವತ್ತು. ಯಾವ ಹುಚ್ಚಪ್ಪ ಅಂದರೆ ಸಿನಿಮಾದ ಹುಚ್ಚು, ಕ್ರಿಕೆಟ್ ಹುಚ್ಚಿಟ್ಬಿಡುತ್ತೆ ಜಾಸ್ತಿ ಎಲ್ಲರಿಗೂ ಕೂಡ. ಅದು ಹೋಗ್ಬೇಕು ಇವತ್ತು. ಮಕ್ಕಳಿಗೆ ಇವತ್ತು ಆದರ್ಶಗಳನ್ನು ತುಂಬುವಂಥ ಕೆಲಸ, ನನ್ನ ತಾಯಿ ಆದರ್ಶ, ನನ್ನ ಗುರುಗಳ ಆದರ್ಶ, ನಮ್ಮೊಬ್ಬ ಶಿಕ್ಷಕರ ಆದರ್ಶ ಅನ್ನುವಂತಹ ರೀತಿಯಲ್ಲಿ ಇವತ್ತು ಮಕ್ಕಳನ್ನು ಬೆಳೆಸಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾಯಿಯವರು ಬಹಳ ಒಳ್ಳೆಯ ಮಾತನ್ನು ನಿಮಗೆಲ್ಲ ತಿಳಿಸಿರುವಂತಹ ಅವರು ಮೊಬೈಲ್ ಬಗ್ಗೆ ಅವರು ಹೇಳ್ತಾ ಇದ್ರು. ಬಹಳ ಇವತ್ತು ಮೊಬೈಲ್ ಏನಾಗಿದೆ ಅಂತಂದರೆ, ಮೊಬೈಲ್ ಇಲ್ಲದ ಜೀವನವೇ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಮೊಬೈಲ್ ಕೈಲಿದ್ದರೆ ಸಾಕು, ಮಕ್ಕಳು ಬೇಡ, ಮರಿ ಬೇಡ, ಯಾರು ಬೇಡ, ಗಂಡು ಬೇಡ, ಹೆಂಡತಿ ಬೇಡ, ಏನು ಬೇಡ, ಮೊಬೈಲೇ ಸಾಕು ಅಂತೇಳಿ. ಯಾರೋ ಒಬ್ಬ ಮಗು ಏನಾಗಬೇಕು ನೀನು ಅಂತ ಕೇಳ್ತಿರತ್ತೆ ಶಾಲೆಯಲ್ಲಿ. ಮಗು ಹೇಳ್ತಂತೆ, ನಾನು ಮೊಬೈಲ್ ಆಗಬೇಕು ಅಂತ ಕೇಳ್ತಂತೆ. ಯಾಕೆ ನೀನು ಮೊಬೈಲ್ ಆಗಬೇಕು ಅಂತ? ನಾನು ಮನೆಗೆ ಹೋದರೆ ನಮ್ಮಪ್ಪ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ, ನಮ್ಮಮ್ಮ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ, ನಾನು ಯಾರೂ ಪ್ರೀತಿಸೋದೇ ಇಲ್ಲ, ಅದಕ್ಕೆ ನಾನು ಮೊಬೈಲ್ ಆಗಿಬಿಟ್ರೆ ನಮ್ಮಮ್ಮ ಪ್ರೀತಿಸ್ತಾರೆ, ನಮ್ಮಮ್ಮ ಪ್ರೀತಿಸ್ತಾರೆ, ನಮ್ಮಪ್ಪ ಪ್ರೀತಿಸ್ತಾರೆ ಅಂತ ಹೇಳ್ತಾನೆ. ಇವತ್ತು ಅಂತಹ ಸ್ಥಿತಿ ಇವತ್ತು ಎಲ್ಲ ಕಡೆ ಬರ್ತಾ ಇರುವಂಥದ್ದು. ಇವತ್ತು ಮೊಬೈಲು ಅದು ಒಂದು ಸಾಧನ ಆಗಿದೆ, ಆದರೆ ಅದೆಷ್ಟು ಬಳಸ್ಕೋಬೇಕೋ ಅದು ಬಳಸ್ಕೊಳ್ಳೋದಕ್ಕಿಂತ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿಯೂ ಕೂಡ ಮಕ್ಕಳು ಇವತ್ತು ಆಟ ಆಡಬೇಕಾಗಿರುವಂಥದ್ದು ಎಲ್ಲಿ? ಇವಂಥ ಮೈದಾನದಲ್ಲಿ ಆಡಬೇಕು. ಆದರೆ ಮಕ್ಕಳು ಏನು ಮಾಡ್ತಾರೆ ಇವತ್ತು? ಅದನ್ನೇ ಹಿಡ್ಕೊಂಡು ಆಟ, ಮೊಬೈಲ್ ಆಟ ಆಡ್ತಾ ಇರ್ತಾರೆ. ಏನು ಅವರಿಗೆ ಬುದ್ಧಿ, ಇದು ದೈಹಿಕ ಶಕ್ತಿ ಬೆಳವಣಿಗೆ ಆಗಲಿ, ಅದು ಬೆಳವಣಿಗೆ ಸಾಧ್ಯ ಆಗದೆ. ಆದ್ದರಿಂದ ಇವತ್ತು ಮೊಬೈಲ್ ಬಳಕೆ ಅತ್ಯಂತ ನ್ಯಾಯಯುತವಾಗಿ ಅವಶ್ಯ ಇರುವಷ್ಟು ಮಾತ್ರ ಬಳಸ್ಕೊಳ್ಬೇಕು. ಎಷ್ಟೋ ಮನೆಯಲ್ಲಿ ತಾಯಿ ತಂದೆರುಗಳು ಮಕ್ಕಳು ಪರೀಕ್ಷೆ ಬರೋ ಸಂದರ್ಭದಲ್ಲಿ ಟಿ ವಿ ಅವರು ನೋಡೋದಿಲ್ಲ, ಮಕ್ಕಳಿಗೂ ನೋಡೋಕ್ಕೆ ಬಿಡೋದಿಲ್ಲ. ಅವರು ಮಾಫ್ ಮಾಡಿಬಿಟ್ಟು ಎಲ್ಲೋ ಸುಮ್ಮನೆ ಇರ್ತಾರೆ, ಕೆಲಸ ಮಕ್ಕಳು ಓದಬೇಕು ಅಂತೇಳಿ ಅಷ್ಟು ತ್ಯಾಗ ಮಾಡ್ತಾರೆ ಅವರು ಕೂಡ. ಅಂದರೆ ಇವತ್ತು ಟಿ ವಿ ಮತ್ತು ಮೊಬೈಲ್ ಬಂದು ಎಲ್ಲವನ್ನೂ ಕೂಡ ನುಂಗಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅವುಗಳನ್ನು ಎಷ್ಟು ಇರಬೇಕೋ, ಎಷ್ಟು ಬಳಸ್ಕೊಳ್ಬೇಕೋ, ಎಲ್ಲಿಡಬೇಕೋ ಅಷ್ಟಿಡುವಂತಹ ಒಂದು ಜವಾಬ್ದಾರಿ ಅದು ನಿಮ್ಮ ಮೇಲೆ ಇರುವಂಥದ್ದು. ಆ ರೀತಿಯಲ್ಲಿ ನಿಮ್ಮ ಜೀವನವನ್ನು ಹಸನ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು